ಹಾಯ್ ಎವ್ರಿವನ್, ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನಿಮ್ಗೆ ಗೊತ್ತಿರೋಗೆ ಪಿ ಯು ಸಿ ಉತ್ತರ ಪತ್ರಿಕೆ ಆಲ್ರೆಡಿ ಬಿಟ್ಟಿದ್ದಾರೆ ಬೋರ್ಡ್ ಅವರು ತಿಳಿಸಿರೋ ಪ್ರಕಾರ. ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಡೌನ್ಲೋಡ್ ಆಗೋಕ್ಕೆ ಪರದಾಟ ಮಾಡ್ತಿದ್ದಾರೆ. ಅವರು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಸುಬ್ರಾಗಿರೆ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮ್ಮದು ರಿವಲ್ಯೂಷನ್ ಮರ್ಜಿಗೆ ಕೂಡ ಸಮಸ್ಯೆ ಆಗಿದೆ ಅಂತೇಳಿ ವರದಿ ಬಂದುಬಿಟ್ಟು ಕೇಳಪಟ್ಟಿದೆ. ಇಲ್ಲಿ ದ್ವಿತೀಯ ಪಿ ಯು ಸಿ ಫಲಿತಾಂಶದ ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸುವ ಕಾಯುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿ ಡೌನ್ಲೋಡ್ ಮಾಡಿಕೊಳ್ಳಲಾಗದೆ ಸಮಸ್ಯೆ ಆಗ್ತಿದ್ದೀರಾ. ಈಗ ಬೋರ್ಡ್ ಅವರು ಹೇಳಿರೋ ಪ್ರಕಾರ ಬುಧವಾರದಿಂದ ನಿಮಗೆ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ ಪಿ ಯು ಬೋರ್ಡ್ ಅವರು ತಿಳಿಸಿರುತ್ತಾರೆ. ಆದರೆ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಇಡೀ ದಿನವಿಡೀ ಪ್ರಯತ್ನ ಮಾಡಿದರೂ ಕೂಡ ಸ್ಕ್ಯಾಮ್ ಪ್ರತಿಗಳು ಡೌನ್ಲೋಡ್ ಆಗೋದನ್ನು ಅಂತೇಳಿ ಬೇಸರ ಮಾಡ್ಕೊಂಡಿದ್ದಾರೆ. ಈ ಸಂಬಂಧಪಟ್ಟಂತೆ ಅಧಿಕಾರಿಗಳು ಪ್ರಶ್ನಿಸಿದ್ದಾರೆ. ತಾಂತ್ರಿಕ ಕಾರಣಗಳಿಂದ ಬುಧವಾರ ಸ್ಕ್ಯಾನ್ ಪ್ರತಿಗಳನ್ನು ಡೌನ್ಲೋಡ್ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಆತಂಕ ಪಡೋದು ಬೇಡ, ಸಮಸ್ಯೆ ಸರಿಪಡಿಸ್ತೀವಿ. ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ಅಂದರೆ ಇಂದು ಮಧ್ಯಾಹ್ನ 12 ಗಂಟೆ ನಂತರ ನೀವು ಸ್ಕ್ಯಾನ್ ಪ್ರತಿಯನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತ ಪಿ ಯು ಬೋರ್ಡ್ ಅವರು ತಿಳಿಸಿದ್ದಾರೆ. ದಯವಿಟ್ಟು ಹೋಗಿ ನೀವು ಬೋರ್ಡ್ ವೆಬ್ಸೈಟ್ಗೆ ಹೋಗಿ ಮಧ್ಯಾಹ್ನ 12 ಗಂಟೆ ನಂತರ ಇಂದು ಸ್ಕ್ಯಾನ್ ಪ್ರತಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ನಿಮಗೆ ಮರು ಮೌಲ್ಯಮಾಪನ ನೋಡೋದಾದರೆ ಜೂನ್ 13 ಕೊನೆಯ ದಿನಾಂಕ ಆಗಿರುತ್ತೆ. ಅಗತ್ಯವಿದ್ದರೆ ನಾವು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ಮರು ಮೌಲ್ಯಮಾಪನ ಅಥವಾ ರಿವ್ಯಾಲ್ಯೂಷನ್ ಮಾಡಬೇಕಾದ್ರೆ ದಯವಿಟ್ಟು ಗಮನ ಇಟ್ಟುಕೊಂಡು ಮಾಡಿ, ನಿಮ್ಮ ಟೀಚರ್ಗಳನ್ನು ರೆಕಮೆಂಡ್ ಮಾಡಿಕೊಂಡು ಅವ್ರನ್ನ ಕೇಳಿಕೊಂಡು ಮಾಡಿ. ಯಾಕಂದರೆ 10ರಲ್ಲಿ 5 ಜನ ಆದರೂ ಫೇಲಾಗಿ ಆಗ್ತಾರಂತೆ. ಇನ್ ಕೇಸ್ ನೀವು ಪಾಸ್ ಆಗೋದ್ರೂ ಕೂಡ ನೀವು ಫೇಲ್ ಆಗುವ ಸಾಧ್ಯತೆ ಇದೆ. ರಿವ್ಯಾಲ್ಯೂಷನಲ್ಲಿ 10ರಲ್ಲಿ 7 ಜನ ಫೇಲ್ ಆಗ್ತಾರೆ ಅಂತ ಒಂದು ಮಾಹಿತಿ ಇದೆ. ಅದಕ್ಕೋಸ್ಕರ ಇನ್ ಕೇಸ್ ನೀವು ಶ್ಯೂರ್ ಪಕ್ಕ ಬರ್ತಿದ್ರೆ ಯಾವುದೇ ಕಾರಣಕ್ಕೂ ಅವರು ಫೇಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮದೇ ಮಿಸ್ಟೇಕ್ ಇದ್ದು ಕೂಡ ನೀವು ಮತ್ತೆ ರಿವ್ಯಾಲ್ಯೂಷನ್ ಹಾಕಿದ್ರೆ ಫೇಲ್ ಮಾಡುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ನೋಡಿಕೊಂಡು RV ಅಪ್ಲೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.